ಈ ಗಡಿಯಾರದ ಕೆಳಗೆ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಗಡಿಯಾರಗಳನ್ನು ಗೋಡೆಗಳ ಮೇಲೆ ಹಾಕಿದಾಗ ಅದು ಯಾವ ಕಾಲಕ್ಕೂ ಕೆಳಗಡೆ ಓಡಾಡೋ ಹಾಗೆ, ಅಂದರೆ ಈಗ ಆರ್ಚ್ ಕೆಳಗೋ ಬಾಗಿಲು ಮೇಲೋ ಹಾಕ್ಬಿಟ್ಟಿರ್ತೀರ, ಯಾವುದೇ ಬಾಗಿಲಾಗಲಿ, ಅಡುಗೆ ಮನೆ ಬಾಗಿಲಾಗಲಿ, ಬಾತ್ರೂಮ್ ಬಾಗಿಲಾಗಲಿ, ಅಥವಾ ಹಾಲ್ ಬಾಗಿಲಾಗಲಿ, ರೂಮ್ ಬಾಗಿಲಾಗಲಿ, ಡೈನಿಂಗ್ ಟೇಬಲ್, ಆರ್ಚ್ ಮೇಲಾಗಲಿ, ದೇವ್ರ ಮನೆ ಮೇಲೆ ಬಾಗಿಲಾಗಲಿ, ಯಾಕೆಂದರೆ ನೀವು ನೋಡ್ಕೊಳ್ಳೋಕ್ಕೋಸ್ಕರ ಅನುಕೂಲ ಅಲ್ಲ. ಯಾವುದೇ ಒಂದು ಗಡಿಯಾರದ ಕೆಳಗೆ ನೀವು ಓಡಾಡ್ತಾ ಇದ್ರೆ ಜೀವಮಾನ ಪೂರ್ತಿ ಓಡಾಡಿಸ್ಬಿಡುತ್ತದು, ಕಾಲಚಕ್ರವನ್ನು ತಿರುಗಿಸ್ತಾ ಇರುತ್ತೆ, ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇದ್ದ ಹಾಗೆ ಮಾಡಿಬಿಡುತ್ತೆ. ಎಲ್ಲಾದರೂ ಕೆಲಸದಲ್ಲಾದರೂ ಸರಿ, ನೀವು ಪ್ರಮೋಷನ್ನಲ್ಲಾದರೂ ಸರಿ, ಅಥವಾ ಕೆಲಸದಲ್ಲಿರ್ತಕ್ಕಂಥ ಒಂದು ಆಸಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಆ ಕೇದು ದೋಷ ಇದ್ದ ಪಕ್ಷದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದೇ ನೀಲಿ ಚೇರ್ಗಳು, ಇಲ್ಲ ಕಪ್ಪು ಚೇರ್ಗಳು. ಶನೇಶ್ಚರ ಬಹಳ ಮಿತ್ರನಾಗಿರ್ತಕ್ಕಂಥ ಒಂದು ಕೇತುಗೆ, ಆಫೀಸಲ್ಲಿ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತೀರಿ ಅಂತ ಇಟ್ಕೊಳ್ಳಿ, ನೀವು ಕೇದು ದೋಷ ಆಗಿರ್ತಕ್ಕಂಥವ್ನು ಎಲ್ಲಿಟ್ಟಿರ್ತಾನೆ, ಬಾತ್ರೂಮ್ ಪಕ್ಕದಲ್ಲೇ ನಿಮ್ಮ ಕ್ಯಾಬಿನ್ನು, ಬೇರೆ ಎಲ್ಲೂ ಹಾಕಲ್ಲ, ಇಲ್ಲ ಲಾಕ್ಡ್ ಪ್ರಿಸನ್ ಇದ್ದ ಹಾಗೆ ಲಾಕ್ಡ್ ಕ್ಯಾಬಿನ್, ಗ್ಲಾಸಲ್ಲೇ ಕೂಡಿಸ್ಬಿಡ್ತಾನೆ. ಕೇತು ಗ್ಲಾಸಲ್ಲಿ ಕೂಡಿಸ್ತಾನೆ. ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರೆ, ಪ್ರಮೋಷನ್, ಕೆಲವರಿಗೆಲ್ಲ ವುಡನ್ ಡೋರ್ ವುಡನ್ ಎಲ್ಲ ಮಾಡಿರ್ತಾರೆ, ಅಥವಾ ಗ್ಲಾಸು ಗ್ಲಾಸ್ ವುಡನ್ ಡೋರ್ಸ್ ಎಲ್ಲ ಮಾಡ್ತಾನೆ. ಯಾತಕ್ಕೆ ಅದೆಲ್ಲ ಸೇರಿಸ್ತಾನೆ ಜಾಸ್ತಿ ಅಂದರೆ ಕೇತು ಅಂಶ. ಅದಕ್ಕೆ ಗಡಿಯಾರಗಳು ಕೂಡ ನಿಮಗೆ ಗೊತ್ತಿಲ್ಲದೆ ಆಫೀಸಲ್ಲಿ ಕೂಡ ಸಿಕ್ಕಾಪಟ್ಟೆ ಗಡಿಯಾರಗಳು, ಇಲ್ಲೊಂದು ಗಡಿಯಾರ ಒಂದು ಶೋ, ಅಲ್ಲೊಂದು ಗಡಿಯಾರ ಒಂದು ಶೋ, ತಲೆ ಮೇಲೆ ಒಂದು ಗಡಿಯಾರ ಶೋ, ಗೋಡೆ ಮೇಲೆ ಒಂದು ಗಡಿಯಾರ ಶೋ, ಎಲ್ಲವೂ ಹೀಗೇ ಆಗೋಗಿರುತ್ತೆ. ಕೈಯಲ್ಲಿ ಗಿಫ್ಟ್ ಕೊಟ್ಟರು ಅಷ್ಟೇ, ನಿಮಗೆ ಗೊತ್ತಿಲ್ಲದೆ ಯಾವುದೋ ಗಿಫ್ಟ್ ಕೊಡಬಹುದು, ಗಣಪತಿಯೇ ಕೊಡ್ತಾರೆ. ಎಷ್ಟು ಜನ ಕೇತು ಇದ್ದಾನೆ ಅಂದರೆ ನಿಮ್ಮ ಮನೆ ತುಂಬ ಗಣಪತಿಗಳಿರ್ತಾರೆ, ಅದು ಚೆನ್ನಾಗಿ ಇಟ್ಕೊಂಬಿಡಿ. ದೋಷಕರನಾಗಿದ್ದರೆ, ಒಳ್ಳೆಯವನಾಗಿದ್ದರೂ ಸಹ ಗಣಪತಿ ಇದ್ದರೆ ಮಾತ್ರ ಕೇತುಗಳಿಗೆ ಸಂಬಂಧ. ನೋಡಿ, ಫಾರ್ ಎಕ್ಸಾಂಪಲ್ ಟಿ ಎನ್ ಶೇಷನ್ ಅವರ ಮನೆಯಲ್ಲಿ ಗಿನ್ನೆಸ್ ರೆಕಾರ್ಡ್ ಆಗಿದೆ. ಅಂದ್ರೆ ಏನು, ಅವರಿಗೆ ಹೆಚ್ಚಿನ ಕೇತು ದೋಷ ಅಥವಾ ಕೇತು ಅಂಶವಾಗಿರ್ತಕ್ಕಂಥ ಅಂಶದಲ್ಲಿ ನಾವುಗಳು ಗೊತ್ತಿಲ್ಲದೇನೆ ಅವ್ರ ಮನೆಯಲ್ಲಿ ನೋಡಬಹುದು. 2,000, 3,000, 4,800 ಗಣಪತಿಗಳು ಅವರ ಮನೆಯಲ್ಲಿದೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮೆಟಲಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಮೆಟೀರಿಯಲ್ ಇದೆಯೋ ಅವ್ರ ಮನೆಯಲ್ಲಿದೆ. ಇದನ್ನು ಕಾಂಪಿಟೇಟಿವ್ ಆಗಿದ್ದ ಪಕ್ಷದಲ್ಲಿ ಆಗ ಒಂದು ಗಿಫ್ಟನ್ನು ಕೊಟ್ಟರು ಟಿ ಎನ್ ಶೇಷನ್ ಅವರು. ಯಾರಿಗೆ? ಜಯಲಲಿತಾ ಅವರಿಗೆ. ಆ ಜಯಲಲಿತಾ ಅವರಿಗೆ ಕೊಟ್ಟಿರತಕ್ಕಂಥ ಗಿಫ್ಟ್ ಮುಖಾಂತರವಾಗಿ ನೀವು ನೋಡಬಹುದು, ಮಾಜಿ ಮಂತ್ರಿ ಆಗಿರತಕ್ಕಂಥ ಇವರು ಶೇಖರಣೆ ಎಷ್ಟು ಮಾಡಿದ್ರು ಅಂದರೆ, ಅವರ ಮನೆಯಲ್ಲಿ 1,00,000 ಗಣಪತಿಗಳು, ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಪ್ರಪಂಚಾದ್ಯಂತ ಆ ಗಣಪತಿಗಳ ಶೇಖರಣೆ ಆಯಿತು. ಇದು ಕೇತು ಮುಖಾಂತರ. ಪ್ರತಿಯೊಬ್ಬರಿಗೂ ನಮಗೆ ಗೊತ್ತಿಲ್ಲದೆ ಗಣಪತಿ ಶೇಖರಣೆ, ವಾಚ್ ಗಡಿಯಾರ ಶೇಖರಣೆ ಇದೆ ಏನಕ್ಕಾಗತ್ತೆ ಅಂದರೆ, ಕೇತುಗಳು ದೋಷವಿದ್ದಾಗ ಇದು ತೋರಿಸುತ್ತೆ. ಈ ಸಮಯದಲ್ಲಿ ನೀನು ಕಾಲ ಎಲ್ಲೋ ತಿರುಗ್ತಾ ಇದೆ, ಗೊತ್ತಿಲ್ಲದೆ ಎಲ್ಲೋ ಹೋಗ್ತಾ ಇದೆಯಾ, ಹುಷಾರ್ ಅಂತ ನಾವು ಅವಾಯ್ಡ್ ಮಾಡಬೇಕು. ನಿಮ್ಗೆ ಯಾಕೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದರೆ, ಯಾವಾಗ ದೋಷ ಹೆಚ್ಚಾಗೋದು ಅಂದರೆ ತಿಳ್ಕೊಳ್ಳಿ, ಗಡಿಯಾರಗಳಲ್ಲಿ ನೀವುಗಳು ಎಲ್ಲಿ ಹೋಗುತ್ತೋ, ಮುಳ್ಳು ನಿಂತು ಹೋಗುತ್ತೋ, ಸೆಲ್ ಆಗೋಯ್ತ್ರಿ ಅನ್ನೋದು ಹಾಗೆ ಬಿಟ್ಬಿಟ್ಟಿರ್ತೀರ. ಒಂದು ದಿವಸ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ, 6 ದಿವಸ, ಹೀಗೆ ಮಾಡಿ ತಿಂಗಳಾನುಗಟ್ಲೆ ತಳ್ಳಿಬಿಡ್ತಾನೆ ಕೇತು, ತಳ್ಳಿಬಿಡ್ತಾನೆ. ಸೆಲ್ ಹಾಕಕ್ಕೆ ಬಿಡಲ್ಲ, ಗಡಿಯಾರಗಳು ಸರಿ ಮಾಡಕ್ಕೆ ಬಿಡಲ್ಲ, ಅಥವಾ ಸೋರ್ತಾ ಇರತಕ್ಕಂಥ ಕೊಳಾಯಿ ನೀರುಗಳು ನಿಲ್ಸಕ್ಕಾಗಲ್ಲ. ಇದಕ್ಕೊಂದು ಸಂಬಂಧ ಇದೆ. ಕೇತು ಎಲ್ಲೆಲ್ಲಿ ಪರಿಣಾಮ ಬೀರ್ತಾನೆ ಅಂದರೆ, ನಿಮ್ಮ ಮನೆಯಲ್ಲಿ ಲೀಕೇಜ್ ಕೊಳಾಯಿಂದ ಹಿಡಿದು ಪ್ರತಿಯೊಂದು ತೋರಿಸ್ತಾನೆ. ನಿಮಗೆ ಗೊತ್ತಿಲ್ಲದೆ ಸ್ವಲ್ಪ ಮಟ್ಟಕ್ಕೆ ನೀರು ತುಟುಕಿಸ್ತಾ ಇರ್ತಾನೆ, ಅದು ಓವರ್ ಟ್ಯಾಂಕಲ್ಲಿರ್ಬೋದು, ಕೊಳಾಯಿ ಕೆಳಗಿರ್ಬೋದು, ಎಲ್ಲ ಯಾವ ಕಾಲಕ್ಕೆ ಅಡುಗೆ ಮನೆಯಲ್ಲಿ ನೀರು ಸೋರ್ತಾನೆ ಮಾಡಕ್ಕೆ ಮಾಡ್ತಾನೆ. ನೀರಂದರೆ ನೀರು, ನೀರಂದರೆ ನೀರು, ನೀವು ಒರೆಸ್ತಾ ಇರಬೇಕು, ಸಾರಿಸ್ತಾ ಇರಬೇಕು, ಎಲ್ಲೋ ನೀರು ಸೋರ್ತಾ ಇರುತ್ತೆ. ಅಥವಾ ಯಾವ ಕಾಲಕ್ಕೂ ಫ್ರಿಡ್ಜ್ ತೆಗಿತೀರಾ, ನೀರೋ ನೀರು ಸೇರ್ಬಿಟ್ಟಿರುತ್ತೆ ಡಬಾರ್ ಅಂತ. ಇದೆಲ್ಲ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಕೊಡ್ತಾ ಇರತಕ್ಕಂಥ ಉದಾಹರಣೆಗಳು. ಇದನ್ನು ಎಲ್ಲ ಜ್ಞಾಪಿಸ್ಕೊಂಡಾಗ, ಹೌದಾ ಇಷ್ಟು ಕೇತು ದೋಷಗಳಿದೆಯಾ ನಮ್ಮಲ್ಲಿ ಅಂತಾಗ ತಲೆಗೆ ಹೋಗುತ್ತೆ. ಅದಕ್ಕೆ ಆ ನೀರಿದ್ದಾಗ ನೀವು ರಾಹುವನ್ನು ಸೇರಿಸ್ಬೇಕು, ಕೇಂದ್ರ ಬಿಂದುವ ಮಾಡಬೇಕು. ಆ ರಾಹುವನ್ನು ಕೇತು ಜೊತೆ ಸೇರಿಸದಿದ್ದ ಪಕ್ಷದಲ್ಲಿ ಇದೆಲ್ಲ ಸರಿ ಹೋಗಲ್ಲ. ಕೇತು ಯಾರನ್ನು ಪೂಜೆ ಮಾಡ್ತಾನೆ? ಗಣಪತಿ ಆರಾಧನೆ ನಿಮ್ಮಲ್ಲಿ ಮಾಡಿಕೊಳ್ಳಲೇಬೇಕು. ಆಗ ಇದೆಲ್ಲ ಅಟ್ಟಹಾಸದಿಂದ ಮರೀತಾರೆ. ಮಹಾ ಸರಸ್ವತಿಯನ್ನು ನಿಮ್ಮಲ್ಲಿ ಇಟ್ಕೊಳ್ಳೇಬೇಕು. ಕೇತು ಅಂದರೆ ಗಣಪತಿ ಸಮೇತ ಸರಸ್ವತಿ ಇದ್ದರೇ ಈ ದೋಷಗಳು ಹೋಗುತ್ತೆ. ಉಚ್ಚನಾಗಿರ್ತಕ್ಕಂಥವನು ಸರಿ ತಿದ್ದುಪಡಿಸ್ತಾನೆ. ಪರಿಪೂರ್ಣವಾಗಿ ವಾಕ್ ಚಾತುರ್ಯ ಹೊರಟಾಗಿದ್ರೆ, ಸರಸ್ವತಿ ಇಲ್ಲದೆ ಇದ್ದರೆ ಜ್ಞಾನಸಿದ್ಧಿ ಆಗಲ್ಲ. ಗಡಿಯಾರಗಳು ಜಾಸ್ತಿ ಸೇರ್ತಾ ಇದ್ರೆ, ಶನಿ ಅಂಶದಿಂದ ಗಡಿಯಾರ ಸೇರಿಸ್ತಾ ಹೋಗ್ತಾನೆ. ಆ ಶನಿಗಳಿಗೆ ಪರಿವರ್ತನಾ ಸ್ವರೂಪಕ್ಕೆ ಆಫೀಸಲ್ಲಾಗಲಿ ಪ್ರಮೋಷನ್ ಬರಲ್ಲ. ಕಾಲಚಕ್ರ ಇದ್ದ ಹಾಗೆ ನಿಮಗೆ ಟರ್ನಿಮೇಟ್ ಟರ್ನಿಮೇಟ್ ಟರ್ನಿಮೆಂಟ್, ಹಾಗೆ ಟರ್ನ್ 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 ಅಂತ ತಿರುಗಿಸಿ ಬಿಸಾಕ್ತಿರ್ತಾನೆ. ಎಲ್ಲಿಂದ? ಈ ಕೆಲಸದಿಂದ. ಆ ಕೆಲಸ ಬಿಟ್ಟಾಗ್ಲ, ಆ ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗಲ, ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇರೋ ಅವಕಾಶ ಏನಾದ್ರು ಸಿಗ್ತಾ ಇದೆಯಾ? ಗುರುಗಳೇ, ಇಲ್ಲಿ ಯಾವುದೋ ಒಂದು ಕೆಲಸ ಸಿಗ್ತಿದೆ, ಪ್ರಮೋಷನ್ ಸಿಗ್ತಾ ಇದೆ, ಇಲ್ಲಿ ಹೋಗ್ಲಾ ಅಂದರೆ ಈ ಕೆಲಸ ಬಿಟ್ಬಿಡ್ತಾನೆ, ಆ ಕೆಲಸ ನಂಬ್ಕೊಂಡಿರ್ತಾನೆ. ಏನು ಮಾಡ್ತಾನೆ ಕೇತು? ಇಲ್ಲಿ ನಿಲ್ಲಿಸ್ಬಿಡ್ತಾನೆ, ಅಲ್ಲಿ ಕೊಡಿಸಲ್ಲ. ಇದೆಲ್ಲ ಆಗ್ತಕ್ಕಂಥದ್ದು ಕೇತುವಿಂದ.
ಯಾವ್ಯಾವ ರೀತಿ ಅಂತ ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಗಡಿಯಾರಗಳು ಹೆಚ್ಚಾದಾಗ, ಗಣಪತಿಗಳು ಮನೆಯಲ್ಲಿ ಹೆಚ್ಚಾದಾಗ, ಪ್ರಮೋಷನ್ಸ್ ಕೊಟ್ಟು ಕೆಲಸಗಳನ್ನ ಇಳಿದಿದ್ದಾಗ, ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಕಳ್ತನಗಳಾದಾಗ, ನೀರು ಕೊಳಾಯಿಗಳು ಸೋರ್ತಾ ಇದ್ದಾಗ, ಮನೆ ತುಂಬ ನೀರು ನೀರಾಗಿ ಎಲ್ಲೋ ಪಾತ್ರೆಗಳು ಚೆಲ್ಬಿಡ್ತಿರೋ ನೀರು ತಾನಾಗೇ ಸೋರತ್ತೋ ಅಥವಾ ಲೀಕೇಜ್ಗಳಾಗತ್ತೋ ಇದೆಲ್ಲ ಆದಾಗ, ಅಥವಾ ಗೊತ್ತಿದ್ದೋ ನಿಮ್ಮ ಮನೆಯಲ್ಲಿ ಕಲಹಗಳು ಹೆಚ್ಚಾದಾಗ, ಇದೆಲ್ಲವೂ ಸೇರಿದ್ರೆ ಒಂದು ಸಿಂಗಲ್ ಪಾಯಿಂಟಿಗೆ ಬಂದು ನೋಡಿದಾಗ ಕೇತು ದೋಷ. ಇಷ್ಟು ಕೇತು ದೋಷಗಳಲ್ಲಿ ಯಾವತ್ತು ಮನೆಯಲ್ಲಿ ಹೆಚ್ಚಾಗತ್ತೋ ಮನೇಲಿರತಕ್ಕಂಥವ್ರು ಯಾರಿಗೂ ಮದುವೆಗಳಾಗಲ್ಲ, ಯಾವ ಕಾಲಕ್ಕೂ ಸಂಬಂಧಗಳು ಹಾಗೇ ನಿಂತು ಹೋಗುತ್ತೆ, ಈಗೋ 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 ಅಂತ ಕೈಗೆ ಬಂದಿದ್ದು ಬಾಯಿಗೆ ಬರೋದೇ ಇಲ್ಲ. ಇದಕ್ಕೆಲ್ಲ ಪರಿಣಾಮ ಯಾರು, ಪರಿಹಾರ ಕೊಡೋರು ಯಾರು? ನಾನೇ ಕೊಡ್ತೀನಿ. ಹೇಗೆ ಎತ್ತ ಅಂತ ಕೊಡೋಕ್ಕೆ ನೀವು ಕಾಯಲೇಬೇಕು. ಇದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ಅದೇ ವಿದ್ಯಾಶ. ಅದಕ್ಕೆ ನೋಡಿ, ರಾಮೇಶ್ವರದಿಂದ ಹೋದ್ರು ಶನೇಶ್ವರನ ಕಾಟ ತಪ್ಪಿಲ್ಲ ಅಂಥೇಳಿ, ಯಾವ ಕಾಲಕ್ಕೂ ಎಷ್ಟು ಮಟ್ಟಿಗಾಗುತ್ತೋ ನೀವುಗಳು ಹೀಗೆ ಕಾಯ್ತಾ ಇದ್ರೆ ನನ್ನ ಕಾಟ ತಪ್ಪಲ್ಲ. ಆದರೆ ಈ ಕಾಟ ಕೊಡ್ತಾ ಇರತಕ್ಕಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ಏನಾಗಿದೆಯೋ ಅದನ್ನು ಸರಿತಿದ್ದುಪಡಿಸೋಕ್ಕೆ ಜನ್ಮಪೂರ್ತಿವಾಗಿ ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ನಿಮಗೆ ಪರಿವರ್ತನೆ ಕೊಡ್ತಾ ಹೋಗ್ತೀನಿ. ಎಲ್ಲಿ ಮಟ್ಟಿಗೆ? ದೇವಿ ಅನುಗ್ರಹ ಇರೋವರೆಗೂ. ಆ ದೇವಿ ಅನುಗ್ರಹ ನೀವು ಪಡಿಬೇಕು. ಇವತ್ತಿನ ದಿವಸ ಆ ಬುದ್ಧಿಯನ್ನು ಕೊಡ್ತಕ್ಕಂಥ ಬುಧವಾರದಂದು ಪರಿಪೂರ್ಣವಾಗಿ ಜ್ಞಾನಶಕ್ತಿಯನ್ನು ಹೊಂದ್ಕೋಬೇಕು. ಈ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಕೇತು ದೋಷಗಳಿಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದೇನು? ಮನೇಲಿರ್ತಕ್ಕಂಥ ಗಡಿಯಾರಗಳೆಲ್ಲ ಸರಿ ತಿದ್ದು ಪಡಿಸ್ಕೊಳ್ಳದೇ ಇದ್ದ ಪಕ್ಷದಲ್ಲಿ ನೀವು ನಡ್ಕೊಂಡು ಹೋಗೋದು ಗಡಿಯಾರದ ಕೆಳಗೆ ಇರೋದಾಗಲಿ, ಎಲ್ಲವನ್ನು ತೆಗೆದು ಸ್ಥಿರ ಗೋಡೆಗಳ ಮೇಲೆ, ಅಂದರೆ ಅದ್ರ ಕೆಳಗೆ ಓಡಾಡದೇ ಇರತಕ್ಕಂಥ ಗೋಡೆಗಳ ಮೇಲೆ ನೀವು ಹಾಕ್ಕೋಬೇಕು. ಆದರೆ ಗಡಿಯಾರಗಳು ಚಲಾವಣೆಯಲ್ಲಿರಬೇಕು. ನಿಂತು ಹೋದ ಗಡಾರಿಯಾಗಿದ್ದರೆ ಜೀವನ ನಿಂತು ಹೋಗುತ್ತೆ. ಅದಕ್ಕೆ ಮಂಗಳವನ್ನು ಇವತ್ತಾಡಿ, ಮರುಮಂಗಳವನ್ನು ಆ ಗುರು ಅನುಗ್ರಹದಲ್ಲಿ ನಾಳೆ ದಿವಸವೇ ತಿಳಿಸ್ಕೊಡ್ತೀನಿ. ಯೋಚನೆ ಮಾಡಬೇಡಿ, ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ. ವಿಭುಜಂ ಪದ್ಮಹಸ್ತಕಂ ಸಿಂಧೂರಾಂಬರಮಾಲ್ಯಂ ಚ ರಕ್ತಗಂಧಾನುಲೇಪನಂ ಮಾಣಿಕ್ಯರತ್ನಖಚಿತ ಸರ್ವಾಭರಣಭೂಷಿತಂ ಸಪ್ತಾಶ್ವರತಾವಾಗಂತು ಮೇರುಂ ಚೈವ ಪ್ರದಕ್ಷಿಣಂ ದೇವಾಸುರವರೈರ್ವಂದ್ಯಂ ಕೃಣಿಭಿಃ ಪರಿಸೇವಿತಂ ಧ್ಯಾಯೇತ್ ಪಠೇತ್ ಸುವರ್ಣಾಭಂ ಸೂರ್ಯಸ್ಯ ಕವಚಂ ಮುದಾ ಗೃಣಿಃ ಪಾತು ಶಿರೋ ದೇಶೇ ಸೂರ್ಯಃ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿ ಪಾತು ದಿವಾಕರ ಪ್ರಾಣಂ ಪಾತು ಸದಾ ಭಾನುಃ ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಪಾಪಸುಃ ಸ್ಕಂಧೌ ಗ್ರಹಪತಿಃ ಪಾತು ಭುಜೌ ಪಾತು ಪ್ರಭಾಕರಃ ಕರಾವಬ್ಜಕರಃ ಪಾತು ಹೃದಯಂ ಪಾತು ಭಾನುಮಾನ್ ಮಧ್ಯಂ ಪಾತು ಸುಸಪ್ತಾಶ್ವೋ ನಾಭಿಂ ಪಾತು ನಭೋ ಮಣಿಃ ದ್ವಾದಶಾತ್ಮ ಕಟಿಂ ಪಾತು ಸವಿತಾ ಪಾತು ಸಕ್ತಿನೀ ಪೂರು ಪಾತು ಸುರಶ್ರೇಷ್ಠೋ ಚಾಲುನಿ ಪಾತು ಭಾಸ್ಕರಃ ಜಿಂಗೆ ಮೇ ಪಾತು ಮಾರ್ತಾಂಡೋ ಉಲ್ಭೌ ಪಾತು ತ್ವಿಷಾಂಪತಿಃ ಪಾದೌ ದಿನಮಣಿಃ ಪಾತು ಪಾತು ಮಿತ್ರೋಖಿಲಂ ವಪ.